ನಮಸ್ತೆ ವೀಕ್ಷಕರೇ, ನೀವು ನನಗೆ ಕೇಳಿದ್ರಿ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಈ ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂಥ ಟಾಪ್ 5 ಕ್ಯಾನ್ಸರ್ಸಲ್ಲಿ ಈ ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರು ಒಂದಾಗಿದೆ. ಸೊ ಬನ್ನಿ, ಈ ಸೀರೀಸ್ನಲ್ಲಿ ನಾವು ಈ ಅಂಡಾಶಯದ ಕ್ಯಾನ್ಸರು ಹೇಗೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ಅದರ ರೋಗ ಲಕ್ಷಣಗಳೇನು, ಅದನ್ನ ಪತ್ತೆ ಹೇಗೆ ಮಾಡ್ತೀವಿ, ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ, ಮತ್ತು ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ವೈಜ್ಞಾನಿಕ ಮಾಹಿತಿಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ಈ ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂಥ ಈ ಅಂಡಾಶಯದ ಕ್ಯಾನ್ಸರ್ ಅಂದರೆ ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗೋದೇ ಕಷ್ಟ. ಈ ಅಂಡಾಶಯ ಅಥವಾ ಓವರಿ ಎಂಥ ಆರ್ಗನ್ ಅಂದರೆ ಅದು ಸೈಲೆಂಟಾಗಿ ಹೊಟ್ಟೆ ಒಳಗೆ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ, ಆದರೆ ಅದು ನಮಗೆ ಸಡನ್ನಾಗಿ ಅದ್ರ ಬಗ್ಗೆ ಹೊಳೆಯೋದೇ ಇಲ್ಲ. ಈಗ ನಾವು ಸ್ತನದ ಕ್ಯಾನ್ಸರು ಅಥವಾ ಶ್ವಾಸಕೋಶದ ಕ್ಯಾನ್ಸರು ಅಥವಾ ಬೋನ್ ಕ್ಯಾನ್ಸರ್ ಅಂತಂದರೆ ಎಲ್ಲರಿಗೂ ಅದು ಇಮಿಡಿಯೇಟಾಗಿ ಅದ್ರದ್ದು ಕೆಲಸ ಏನು, ಯಾವ ಆರ್ಗನು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಈ ಅಂಡಾಶಯ ಏನಂದರೆ ಎಷ್ಟೊಂದು ಜನ ಇದು ಯೂಟ್ರಸ್ ಕ್ಯಾನ್ಸರು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಬನ್ನಿ ಇವತ್ತು ಡೀಟೇಲಾಗಿ ತಿಳ್ಕೊಳ್ಳೋಣ, ಈ ಅಂಡಾಶಯ ನಾರ್ಮಲಾಗಿ ಏನು ಕೆಲಸ ಮಾಡುತ್ತೆ, ಅಂಡಾಶಯದ ಕ್ಯಾನ್ಸರ್ ಉಂಟಾದರೆ ಏನೇನು ಸಿಂಪ್ಟಮ್ಸ್ ಕಾಣಿಸುತ್ತೆ, ಯಾವ ರೋಗ ಲಕ್ಷಣಗಳು ಕಾಣಿಸ್ಕೊಳುತ್ತೆ, ಮತ್ತು ಈ ಕ್ಯಾನ್ಸರ್ನ ಹೇಗೆ ಪತ್ತೆ ಮಾಡ್ತೀವಿ, ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ತುಂಬ ವಿಷಯಗಳಿದೆ. ಅದನ್ನ ಒಂದು ವೀಡಿಯೋಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಫಸ್ಟ್ ವೀಡಿಯೋ, ಈ ಸೀರೀಸ್ನ ಮೊದಲನೇ ವೀಡಿಯೋದಲ್ಲಿ ನಾನು ಈ ಅಂಡಾಶಯ ಅಂದರೆ ಏನು, ಅದು ನಾರ್ಮಲಾಗಿ ಏನು ಕೆಲಸ ಮಾಡುತ್ತೆ, ಮತ್ತು ಯಾವ ಕಾರಣಗಳಿಗೆ ಈ ಒವೇರಿಯನ್ ಕ್ಯಾನ್ಸರ್ ಬರುತ್ತೆ ಅಂತ ಇವತ್ತು ಹೇಳ್ತೀನಿ. ಈ ಅಂಡಾಶಯ ಏನಂದರೆ ಈ ಗರ್ಭಕೋಶ ಇರುತ್ತಲ್ಲ, ಗರ್ಭಕೋಶದ ಪಕ್ಕದಲ್ಲೇ ಎರಡು ಅಂಡಾಶಯಗಳಿರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ಅಂತ ಹೇಳ್ತೀವಿ. ಸೊ ಈ ಗರ್ಭಕೋಶ ಅಥವಾ ಯೂಟ್ರಸ್ ಏನು ಮಾಡುತ್ತೆ, ಅದು ನಾರ್ಮಲಾಗಿ ಮಗು ಹುಟ್ಟತ್ತಲ್ಲ, ಆ ಮಗು ಭ್ರೂಣಾವಸ್ಥೆ ಅಂದರೆ ಎಂಬ್ರಿಯೋ ಆಗಿರುತ್ತೆ, ಮತ್ತು ಅದು ಮಗು ಬೆಳೆಯುತ್ತೆ, ಬೆಳೆದು ಮಗು ಡೆಲಿವರಿ ಆಗುತ್ತೆ. ಆಮೇಲೂ ಸಹ ಅಥವಾ ಅದಕ್ಕೆ ಮುಂಚೆನೂ ಸಹ ಮೆನ್ಸ್ಟ್ರಿಯಲ್ ಸೈಕಲ್ಸು ಅಂದರೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗೋಕ್ಕೆ ಯೂಟ್ರಸ್ಸು ಹೆಲ್ಪ್ ಮಾಡುತ್ತೆ. ಇದು ಎಲ್ಲರಿಗೂ ಯೂಟ್ರಸ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಯೂಟ್ರಸ್ ಕ್ಯಾನ್ಸರ್ ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಈಸಿಲಿ. ಬಟ್ ಈ ಅಂಡಾಶಯ ಏನಂದರೆ ಅದು ಮಾಸ್ಟರ್ ಮೈಂಡು ಅಂಡಾಶಯನೇ. ಈ ಸಂತಾನೋತ್ಪತ್ತಿ ಅಂದರೆ ರೀಪ್ರೊಡಕ್ಷನ್ ಆಗೋಕ್ಕೆ ಈ ಪುರುಷರಿಂದ ಸೀಮನ್ ಅಥವಾ ಸ್ಪರ್ಮ್ಸು ಬರುತ್ತೆ, ಮತ್ತು ವೀರ್ಯಾಣುಗಳು ಪುರುಷರಿಂದ ಬರುತ್ತೆ, ಮತ್ತು ಮಹಿಳೆಯರಿಂದ ಅಂಡಾಣುಗಳು ಬರುತ್ತೆ, ಅಂದರೆ ಊಸೈಟ್ ಅಂತ ಹೇಳ್ತೀವಿ. ಒಂದು ಅಂಡಾಶಯದಿಂದ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಯಾವಾಗ ಸ್ಪರ್ಮು ಮತ್ತು ಈ ಅಂಡಾಣು ಕಂಬೈನ್ ಆಗುತ್ತೆ ಆವಾಗ ಮಗು ಹುಟ್ಟುತ್ತೆ. ಸೊ ಆ ಮಗು ಹುಟ್ಟಿದ್ದು ಅಂದರೆ ಫಾರ್ಮ್ ಆಗಿದ್ದು ಎಂಬ್ರಿಯೋ ಏನಾಗುತ್ತೆ, ಯೂಟ್ರಸ್ಸಲ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ, ಯೂಟ್ರಸ್ ದೊಡ್ಡದಾಗ್ತಾ ಬರುತ್ತೆ ಮಗು ಬೆಳೆದಾಗಿ ಅಲ್ವಾ. ಸೊ ಈ ಅಂಡಾಶಯ ಏನಂದರೆ ನಮ್ಮ ಸಂತಾನೋತ್ಪತ್ತಿಗಿರ್ಬೋದು, ಮತ್ತು ಮೆನ್ಸ್ಟ್ರಲ್ ಸೈಕಲ್ಸು ಅಂದರೆ ಪೀರಿಯಡ್ಸು ತಿಂಗಳು ತಿಂಗಳು ಆಗೋಕ್ಕೆ ಅದೇ ಮೇಯ್ನು ಮಾಸ್ಟರ್ ಮೈಂಡು. ಅದೇನು ಮಾಡುತ್ತೆ, ಓವರಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ ಈ ಫೀಮೇಲ್ ಹಾರ್ಮೋನ್ಸ್ ಏನಿದೆ, ಹಾರ್ಮೋನ್ಸ್ನ ಅದು ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಈ ಬ್ರೆಸ್ಟ್ ಡೆವಲಪ್ಮೆಂಟ್ಗೆ, ಮಗುಗೆ ಹಾಲು ಉತ್ಪತ್ತಿ ಆಗೋಕ್ಕೆ, ಸ್ತನದಿಂದ ಹಾಲು ಉತ್ಪತ್ತಿ ಆಗೋಕ್ಕೆ, ಮತ್ತು ಅನೇಕ ಆರ್ಗನ್ಸು ಅಂದರೆ ನಮ್ಮ ಬೋನ್ಸು, ನಮ್ಮ ಹಾರ್ಟು ಎಲ್ಲ ಫಂಕ್ಷನಿಂಗ್ಗೆ ಈ ಹಾರ್ಮೋನ್ಸು ಬೇಕೇ ಬೇಕು. ಸೊ ಇಂಥ ಹಾರ್ಮೋನ್ಸ್ನ ಉತ್ಪತ್ತಿ ಮಾಡೋದು ಓವರಿ. ಸೊ ಈ ಪೇಷಂಟ್ಸು ನೀವು ಕೇಳಿರ್ತೀರಾ, ಕೆಲವರು ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಮೆನ್ಸ್ಟ್ರಿಯಲ್ ಸೈಕಲ್ಸ್ದು ಪ್ರಾಬ್ಲಮ್ ಇರುತ್ತೆ, ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಥವಾ ತುಂಬ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಅವರು ಯೂಟ್ರಸ್ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ನೀವು ಕೇಳಿರ್ತೀರಲ್ವಾ. ಸೊ ಈ ಗರ್ಭಕೋಶದ ಆಪ್ರೇಷನಲ್ಲಿ ಬರೀ ಗರ್ಭಕೋಶ ಯೂಟ್ರಸ್ ಅಷ್ಟೇ ರಿಮೂವ್ ಮಾಡಿರ್ತಾರೆ, ಈ ಓವರಿ ಇರುತ್ತಲ್ಲ ಅದು ಪಕ್ಕದಲ್ಲಿರುತ್ತೆ ಅದನ್ನು ಹಾಗೆ ಬಿಟ್ಟಿರ್ತಾರೆ. ಸೊ ಈ ಯೂಟ್ರಸ್ ಆಪ್ರೇಷನ್ ಆದಮೇಲೂ ಸಹ ಈ ಓವರಿಯ ಕ್ಯಾನ್ಸರ್ಗಳು ಉಂಟಾಗ್ಬೋದು.
ಸೊ ಈ ಓವರಿ ಬಗ್ಗೆ ನಾವು ಎಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಓವರಿ ಹೇಗೆ ಅಂದರೆ, ನಾವು ಹುಟ್ಟಿದಾಗಿಂದ ಸಾಯ ತನಕ ಮಹಿಳೆಯ ಎಲ್ಲ ಕೆಲಸಗಳಿಗೆ, ಅಂದರೆ ಅವರು ಸಂತಾನೋತ್ಪತ್ತಿ ಇರ್ಬೋದು, ಅಥವಾ ಅವರ ಬೋನ್ ಹೆಲ್ತ್ ಇರ್ಬೋದು, ಅಥವಾ ಕಾರ್ಡಿಯಕ್ ಹಾರ್ಟ್ ಹೆಲ್ತ್ಗೆ, ಎಲ್ಲದಕ್ಕೂ ಅದು ತುಂಬ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಅದಕ್ಕೇನೆ ಕಾಯಿಲೆ ಬಂದಾಗ ಏನಾಗುತ್ತೆ, ಓವರಿಯಲ್ಲಿ ಅಂಡಾಶಯದಲ್ಲಿ ಕ್ಯಾನ್ಸರ್ ಸಹ ಉಂಟಾಗ್ಬೋದು. ಕ್ಯಾನ್ಸರ್ ಉಂಟಾದಾಗ ತುಂಬ ಅದು ತೊಂದರೆ ಮಾಡೋವಂಥ ವಿಷಯ ಆಗೋಗ್ಬಿಡುತ್ತೆ. ಈ ಓವರಿಯ ಕ್ಯಾನ್ಸರು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಕ್ಯಾನ್ಸರ್ ಆದರೂ ಅದೊಂದು ಮಿತಿ ಮೀರಿದ ಬೆಳವಣಿಗೆ, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್. ಈಗ ನಮ್ಮ ಮನೆಗೆ ನಾವು ಹೇಗೆ ಇಟ್ಟಿಗೆಗಳನ್ನು ಹಾಕ್ಬಿಟ್ಟು ಒಂದು ಮನೆ ಕಟ್ತೀವೋ, ಅದೇ ಥರ ನಮ್ಮ ದೇಹದಲ್ಲಿ ಅನೇಕ ಜೀವಕೋಶಗಳು, ಸೆಲ್ಸ್ ಇರುತ್ತೆ. ಸೊ ಹಾಗೆ ಈ ಓವರಿಲೂ ಅನೇಕ ಸೆಲ್ಸ್ ಇರುತ್ತೆ. ಆ ಸೆಲ್ಸಿಗೆ ಡ್ಯಾಮೇಜ್ ಆದಾಗ ಅದು ಅಬ್ನಾರ್ಮಲ್ ಆಗೋಗ್ಬಿಡುತ್ತೆ, ಬೆಳ್ಕೊಳ್ತಾ ಹೋಗುತ್ತೆ. ಅದು ಫಾಸ್ಟಾಗಿ ಬೆಳ್ಕೊಂಡು ಅದು ಓವರಿನೇ ಫಂಕ್ಷನ್ ಮಾಡೋ, ಆ ಓವರಿಯ ಕೆಲಸಗಳು ಮಾಡೋಕ್ಕಾಗಲ್ಲ, ಮತ್ತು ಇಡೀ ದೇಹಕ್ಕೇ ಅದು ತೊಂದರೆ ಮಾಡೋವಂಥ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಈ ಓವರಿಯ ಕ್ಯಾನ್ಸರ್ಗೆ ಏನು ಕಾರಣಗಳು, ಯಾಕೆಲ್ಲ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತಂದರೆ, ಒಂದು ಏಜು, ವಯಸ್ಸಾಗ್ತಾ ಆಗ್ತಾ ಎಲ್ಲ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ನಮಗೆ ಈ ಹೊಸದೊಂದು ನಾವು ಮೊಬೈಲ್ ತೊಗೋತೀವಿ ಅಂದ್ಕೊಳ್ಳಿ, ಫಸ್ಟ್ 2 ಇಯರ್, 2 ಇಯರ್ಸ್, 3 ಇಯರ್ಸ್ ಏನು ಪ್ರಾಬ್ಲಮ್ ಇರಲ್ಲ, ಆಮೇಲೆ ಒಂದೊಂದೇ ಪ್ರಾಬ್ಲಮ್ಸ್ ಶುರು ಆಗುತ್ತಲ್ಲ. ಹಾಗೆ ಓವರಿಯಲ್ಲೂ ಅಷ್ಟೇ, ಏಜ್ ಆಗ್ತಾ ಆಗ್ತಾ ಈ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಸೊ ನಾವು 50-60 ವರ್ಷ ಆದಮೇಲೆ ಮಹಿಳೆಯರಲ್ಲಿ ಈ ಕ್ಯಾನ್ಸರು ತುಂಬ ಕಾಮನ್ ಆಗಿ ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತೋ ಸ್ವಲ್ಪ ಸಣ್ಣ ವಯಸ್ಸಿಗೇ ಈ ಓವೇರಿಯನ್ ಕ್ಯಾನ್ಸರ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂಪಾರ್ಟೆಂಟ್ ಕಾಸ್ ಏನು, ಫಸ್ಟ್ ಅಂದರೆ ಏಜ್, ವಯಸ್ಸಾಗ್ತಾ ಆಗ್ತಾ ಈ ಕ್ಯಾನ್ಸರ್ ಬರುತ್ತೆ. ಮತ್ತು ಸೆಕೆಂಡ್ ಏನಂದರೆ, ಅನುವಂಶೀಯವಾಗಿ ಸಹ ಈ ಕ್ಯಾನ್ಸರ್ ಬರ್ಬೋದು. ಅಂದರೆ ಅವ್ರ ಫ್ಯಾಮಿಲಿಲಿ ಈ ತುಂಬ ಜನಕ್ಕೆ ಈ ಥರ ಕ್ಯಾನ್ಸರ್ ಇದ್ದರೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೂ ಸಹ ಈ ಕ್ಯಾನ್ಸರ್ ಬರುವಂಥ ರಿಸ್ಕ್ ಇರುತ್ತೆ. ಸೊ ಏನಾಗುತ್ತೆ, ನಾನು ಹೇಳಿದೆ ಸೆಲ್ಸು ಅಬ್ನಾರ್ಮಲ್ ಆಗಿಬಿಟ್ಟಾಗ ಈ ಥರ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ನಮ್ಮ ಸೆಲ್ಸು, ಈ ನಮ್ಮ ಬಾಡಿ ಎಲ್ಲ ಕಂಟ್ರೋಲ್ ಮಾಡೋದು ಬ್ರೈನ್ ಅಲ್ವಾ, ಅದೇ ಥರ ಜೀವಕೋಶಗಳ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ, ಅದರಲ್ಲಿ ಕೆಲವು ಜೀನ್ಸ್ ಇರುತ್ತೆ, ಆ ಜೀನ್ಸು ನಮ್ಮ ಇಡೀ ದೇಹವನ್ನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಫ್ಯಾಮಿಲಿ ಹಿಸ್ಟ್ರಿ ಇರೋವಂಥವ್ರಿಗೆ ಅನುವಂಶೀಯವಾಗಿ ಕೆಲವು ಬ್ಯಾಡ್ ಜೀನ್ಸ್, ಈ ಕ್ಯಾನ್ಸರ್ ಉಂಟು ಮಾಡೋವಂಥ ಜೀನ್ಸ್ ಇರುತ್ತೆ. ಅಂಥ ಜೀನ್ಸ್ ಇದ್ದವ್ರಿಗೆ ಅದು ಫ್ಯಾಮಿಲಿಲೇ, ಅಂದರೆ ಅವರ ಬಾಡಿಯಲ್ಲಿ ಆಲ್ರೆಡಿ ಅವ್ರಿಗೆ ರಿಸ್ಕು ಇದ್ದಿರುತ್ತೆ. ಅಂಥ ಪೇಷಂಟ್ಸ್ಗೂ ನಾವು ಈ ಥರ ಓವೇರಿಯನ್ ಕ್ಯಾನ್ಸರ್ ನೋಡ್ತಾ ಇರ್ತೀವಿ. ಸೊ ಇಂಥ ಜೀನ್ಸ್ ಯಾವ್ಯಾವುದು ಅಂದರೆ, ನಾವು BRCA1, BRCA2, ಮತ್ತು PALB ಅಂತ ಒಂದು ಜೀನ್ ಇರುತ್ತೆ, RAD ಅಂತ ಇರುತ್ತೆ. ಸೊ ಇಂಥ ಜೀನ್ಸ್ ಇದ್ದವ್ರಿಗೆ ಬರೀ ಓವೇರಿಯನ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕು ಇರುತ್ತೆ, ಕೆಲವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ರಿಸ್ಕ್ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಜಸ್ಟ್ ಸಿಂಪಲ್ ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಇಂಥ ಜೀನ್ಸ್ ಏನಾರೋ ಇದೆಯಾ, ಅಬ್ನಾರ್ಮಲ್ ಜೀನ್ಸ್ ಇದೆಯಾ ಅಂತ ನೋಡ್ಬೋದು. ಮತ್ತು ಅಂಥವ್ರಿಗೆ ಟ್ರೀಟ್ಮೆಂಟಲ್ಲೂ ಸಹ ಅನೇಕ ವ್ಯತ್ಯಾಸಗಳನ್ನು ನಾವು ಮಾಡಿ ಬೇರೆ ಥರ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಹ ಈ ಕ್ಯಾನ್ಸರ್ನ ನಾವು ಟ್ಯಾಕಲ್ ಮಾಡ್ಬೋದು. ಸೊ ಮೂರನೇ ಕಾರಣ ಏನು ಅಂತಂದರೆ, ಈ ಓವೇರಿಯನ್ ಕ್ಯಾನ್ಸರು ತುಂಬ ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ ಅದು. ಸೊ ಹಾರ್ಮೋನ್ಗಳ ವ್ಯತ್ಯಾಸ ಇದ್ದಂಥವ್ರಿಗೆ ಈ ಥರ ಕ್ಯಾನ್ಸರ್ನ ನಾವು ನೋಡ್ತೀವಿ. ಏನೇನು ಕಾರಣ, ಯಾವ ಕಾರಣಕ್ಕೆ ಈ ಥರ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ ಅಂದರೆ, 12 ವರ್ಷಕ್ಕಿಂತ ಮುಂಚೆನೇ ದೊಡ್ಡವರಾದರೆ, ಅಂದರೆ ಮೆನಾರ್ಕಿ ಅಂತೀವಲ್ಲ, ನಾವು ಫಸ್ಟ್ ಟೈಮ್ ಮೆನ್ಸ್ಟ್ರುಯಲ್ ಪೀರಿಯಡ್ ಸ್ಟಾರ್ಟ್ ಆಗೋದು 12 ವರ್ಷಕ್ಕಿಂತ ಮುಂಚೆ ಆದರೆ, ಮತ್ತು ಲೇಟ್ ಮೆನೋಪಾಸ್, 50 ವರ್ಷ ಆದ್ರೂ ಇನ್ನೂ ಮೆನೋಪಾಸೇ ಆಗಿಲ್ಲ ಅಂತಂದರೆ, ಮತ್ತು ಮಕ್ಕಳಿಲ್ಲದೆ ಇರೋವಂಥವ್ರಿಗೆ ಈ ಥರ ಕ್ಯಾನ್ಸರ್ ನಾವು ಓವೇರಿಯನ್ ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ. ಮತ್ತು ಈ ಒಬಿಸಿಟಿ, ದೇಹದ ತೂಕ ಜಾಸ್ತಿ ಇರೋದು, ದೇಹದ ಬೊಜ್ಜಿನಿಂದ ಸಹ ಈ ಓವೇರಿಯನ್ ಕ್ಯಾನ್ಸರ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಕೆಲವು ಪೇಷಂಟ್ಸ್ಗೆ ಈ ಮೆನೋಪಾಸ್ ಆದಮೇಲೆ ಸ್ವಲ್ಪ ಅವ್ರಿಗೆ ಈ ಮೈಯೆಲ್ಲ ಬಿಸಿ ಆಗೋದು, ಸ್ವಲ್ಪ ನಿದ್ದೆ ಬರದೇ ಇರೋದು, ಈ ಥರ ಕೆಲವು ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂಥ ಸಿಂಪ್ಟಮ್ಸ್ ಇದ್ದವ್ರಿಗೆ ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಅಂತ, ಹೈ ಡೋಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಥೆರಪಿ ಕೊಟ್ಟಂಥವ್ರಿಗೂ ಸಹ ಈ ಓವೇರಿಯನ್ ಕ್ಯಾನ್ಸರ್ನ ನಾವು ನೋಡ್ತಾ ಇದ್ದೀವಿ. ಸೊ ವೀಕ್ಷಕರೆ, ನಾವು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ. ಈ ಓವರಿ ಅಂದರೆ ಏನು,
ಮತ್ತು ಅದರ ಕ್ಯಾನ್ಸರ್ಗೆ ಏನೇನು ಕಾರಣ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇಂಥ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸು ಇದ್ದಂಥವರು ಈ ರೋಗ ಲಕ್ಷಣಗಳು ಏನೇನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಪೋಸ್ ನಿಮಗೆ ಏಜು ಅಬೌವ್ 50 ಇಯರ್ಸ್ ಆಗಿದೆ, ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಒವೇರಿಯನ್ ಕ್ಯಾನ್ಸರ್ದು ರಿಸ್ಕ್ ಇದೆ ನಿಮಗೆ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಫ್ಯಾಮಿಲಿ ತುಂಬ ಜನಕ್ಕೆ ಈ ಥರ ಕ್ಯಾನ್ಸರ್ ಇದೆ, ಅಥವಾ ನೀವು ಓವರ್ ವೆಯ್ಟ್ ಇದ್ದೀರಾ, ಮತ್ತು ನಿಮಗೆ ಮೆನೋಪಾಸ್ ಲೇಟ್ ಆಯಿತು, ಆ ಥರ ಏನಾರು ಇದ್ದವರು ಈ ಒವೇರಿಯನ್ ಕ್ಯಾನ್ಸರ್ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ದ್ಯಾಟ್ ನಿಮಗೆ ಈ ಥರ ರೋಗ ಲಕ್ಷಣಗಳೇನ ಕಾಣಿಸ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡೋದ್ರಿಂದ ಇದನ್ನು ನಾವು ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡ್ಬೋದು. ನಿಮಗೆ ಗೊತ್ತಿತ್ತಾ ನಮ್ಮ ಇಂಡಿಯಾದಲ್ಲಿ ಪತ್ತೆ ಆಗುವಂಥ ಮೋರ್ ದ್ಯಾನ್ 50% ಅಂದರೆ ಮೆಜಾರಿಟಿ ಒವೇರಿಯನ್ ಕ್ಯಾನ್ಸರು ನಾವು ಸ್ಟೇಜ್ 3ಯಲ್ಲಿ ಪತ್ತೆ ಮಾಡ್ತಾ ಇದ್ದೀವಿ. ಮೊದಲನೇ ಸ್ಟೇಜು ಮತ್ತು ಸೆಕೆಂಡ್ ಸ್ಟೇಜ್ ಒವೇರಿಯನ್ ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ಗುಣ ಮಾಡ್ಬೋದು, ಅಂದರೆ ಕ್ಯೂರ್ ಮಾಡ್ಬೋದು. ಬಟ್ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಎಲ್ಲರೂ ಗುಣ ಆಗಲ್ಲ, ಕೆಲವ್ರಿಗೆ ಅದು ಮುಂದೆ ಮರುಕಳಿಸೋಂಥ ರಿಸ್ಕ್ ಇದ್ದೇ ಇರುತ್ತೆ. ಸೊ ನಮ್ಮ ಉದ್ದೇಶ ಏನಂತಂದರೆ ಈ ರೋಗ ಲಕ್ಷಣಗಳು ಮತ್ತು ಅದರ ಕಾಸಸ್ಸು ಏನೇನು ಕಾರಣ ಅಂತ ನಾವು ತಿಳ್ಕೊಂಡು ನಾವು ಅದನ್ನ ತಡೆಗಟ್ಟೋ ಅಂಥ ಇದು ಕಂಡೀಷನ್ ಇರಬೇಕು, ಅಥವಾ ನಾವು ಅಟ್ಲೀಸ್ಟ್ ಅದನ್ನ ಆರಂಭಿಕ ಹಂತಗಳಲ್ಲಿ ಪತ್ತೆ ಮಾಡೋ ಅಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.